ಕೊಡುಗರ ಈ ನಾಡರ ಅವರು ಎಲ್ಲ ರೀತಿಯ ಪಾರಂಪರಿಕ ವ್ಯವಸ್ಥೆ ಸಂಸ್ಕೃತಿನ ಕಾಪಾಡೋಣಗೆ ವಿವಿಧ ಚನ್ನತನ ಚರಿಚರಿಯ ಸಮುದಾಯಪ್ಪ ಹೆಂಗಕ್ಕೆ ಕೆಲವೊಮ್ಮೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಹೆಂಗಳ ಮರಂದ್ರ ರಾಜಕೀಯ ವ್ಯವಸ್ಥೆ ಇಲ್ಲ ನಂಚಂಗೆ ಎಲ್ಲರೂ ಓಟನ ನೋಟು ಓಟಕ್ಕೆ ಸರಿಯ ಸಮುದಾಯ ಅನ್ನೋಪ್ಪಕ್ಕ ಹೆಂಗಳ ನಿರ್ಲಕ್ಷ್ಯ ಇರು ಆಚೆಂಗೆ ಅದು ಆಚೆಂಗೆ ಅಂದನ ಆಚೆಂಗೆ ಅದು ಭಾರಿ ತಪ್ಪಪ್ಪ ಪಿಂಜ ನೇರಾನ ನಂಗಡ ಕೊಡಗು ನಾಡರ ಅವರು ಸಂಸ್ಕೃತಿನ ಬಿಂಚಿಡೋಕ್ಕೆ ಸಾಧ್ಯ ಆಗಲಿಲ್ಲ ಅದು ನಾನೆಲ್ಲ ಮನೆಯಂದ ನಡೆದಂಥವ್ರ ಸಭೆಯಲ್ಲಿ ಕೂಡ ಅಣ್ಣ ನಾನು 100 ಜನ ಇಕ್ಕೋ 500 ಜನ ಇಕ್ಕೋ 1000 ಜನ ಇಕ್ಕೋ ಅವುಗಳೆಲ್ಲರೂ ಕೂಡ ಉಂಡೆಗೆ ಮಾತ್ರ ಕೊಡುಗೆ ಹಪ್ಪಕ್ಕೆ ಸಾಧ್ಯ ಇಲ್ಲದ ಪ್ರಶ್ನೆ ಹಪ್ಪಕ್ಕೆ ಸಾಧ್ಯನೇ ಇಲ್ಲ ಅದಂಗೆ ಆ ರೀತಿ ಆಯ್ತು ಎಲ್ಲರನ್ನೂ ಕೂಡ ಗುರುತಿಸ್ಕೊಂಡು ಅದರಲ್ಲಿ ಅಮ್ಮ ಕೊಡೋರು ಕೂಡ ಗುರುತಿಸ್ಕೊಂಡು ಅಮ್ಮ ಕೊಡೋ ಇಲ್ಲತ್ತ ಕೊಡುಗೆ ನಾಡು ಸಂಪೂರ್ಣ ಹಪ್ಪಕ್ಕೆ ಸಾಧ್ಯ ಇಲ್ಲ ಅದನ್ನೇ ಬೇರೆ ಸಮಾಜ ಕೂಡ ಇಲ್ಲತ್ತೆ ಸಂಪೂರ್ಣ ಹಪ್ಪಕ್ಕೆ ಸಾಧ್ಯ ಇಲ್ಲ ಅದಂಗೆ ಆ ರೀತಿಯಾದಂಥ ಕೆಲಸತ್ನ ಮಾಡೋಕ್ಕೆ ಎಕ್ಕಾಲು ಕೂಡ ನಾನು ಮಿಂಜೆ ತಿಪ್ಪಿ ಅಮ್ಮ ಕೊಡುವ ಸಮಾಜ ಹತ್ರ ಹಲವಾರು ಬೇಡಿಕೆ ಉಂಡು ಸಮಸ್ಯೆ ಉಂಡು ಇದಕ್ಕೆಲ್ಲ ಕೂಡ ಮಿಂಜೆ ಹತ್ರ ದಿನತ್ತು ಸ್ಪಂದಿಸಿಟ್ಟೈತೆ ಕೈ ಜೋಡಿಸಿಟ್ಟೈತೆ ಕೆಲಸ ಮಾಡೋಣ ನಿಂಗಳ ಎಲ್ಲ ರೀತಿಯ ಆಚಾರ ವಿಚಾರತ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ಅಮ್ಮ ಕೊಡುವ ಸಮಾಜ ಅಖಿಲ ಅಮ್ಮ ಕೊಡೋ ಸಮಾಜ ಹತ್ರ ಮೇಲೆ ಉಂಡು ನಿಂಗಳೆಲ್ಲರ ಮೇಲೆ ಉಂಡು ಆ ಕೆಲಸತ್ನ ನಿಂಗೆ ಮಾಡಿ ನಿಂಗಕ್ಕೆ ಉಳ್ಳುವಂಥ ಎಲ್ಲ ರೀತಿಯಾದಂಥ ನೆರವು ಸಹಕಾರ ಬೆಂಬಲ ನಾಟಕಂಜ ಸದಾಕಾಲ ಇಪ್ಪ ಈ ಹಿಂದೆ ಉದ್ಘಾಟನೆ ಅನ್ನಂಥ ಈ ಕ್ರಿಕೆಟ್ ನಮಗೆ SS ಕಟ್ಟಡ ಬಪ್ಪ ಕಾಲಕ್ಕೆ ಇನ್ನೊಚ್ಚಕ್ಕೆ ಟೀಮ್ಸ್ ಭಾಗವಹಿಸೋಣನೇ ಕಾಡು ಇನ್ನೊಚ್ಚಕ್ಕೂ ಪ್ರಸಿದ್ಧಿಯನ್ನು ಪಡ್ಕೊಡೆ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಕಾಂಬಂತ ರೀತಿಯಲ್ಲಿ ಮಿಂಜತ ದಿನತ್ತು ಈ ಅವ್ರ ಕ್ರಿಕೆಟ್ ಪಂದ್ಯಾವಳಿ ನಡ್ಕೊಂಡು ನನ್ನೆಂಡು ಆಶಿಸಿಟ್ಟಿತ್ತು ಆ ತಾಯಿ ಕಾವೇರಮ್ಮ ಇಗ್ಗಿದ್ದಪ್ಪ ಎಲ್ಲರೂ ಕೂಡ ನಲ್ಲದು ಮಾಡೋದ್ರಿಂದ ಪ್ರಾರ್ಥನೆ ಮಾಡಿದ್ದು ನಾನು ದಂಡ ತಕ್ಕಂತಿಪ್ಪಿ ನಮಸ್ಕಾರ ಆಚೆಂಗೆ ಕೊಡಗು ಇಡೀ ದೇಶಕ್ಕೆ ಕ್ರೀಡಾಭಿಮಾನಿಗಳು ಕೊಡ್ತಂಥ ಚೆರಿಯ ಜಿಲ್ಲೆ ಪಂಜಾಬ್ ಬಿಟ್ಟದಂಗೆ ಕೊಡಗು ಅನ್ನನೆ ಎಲ್ಲ ಥರದ್ದು ಅನ್ನನೆ ಹಿಂದಿಕ ಕ್ರಿಕೆಟ್ ನಮ್ಮೆ ನಡ್ತೀನುಂಡು ಆಚೆಂಡ ಇದ್ರೆ ಅನ್ನನೆ ಹಿಂದಿಕ ಫ್ಯಾಮಿಲಿ ಕಪ್ ನಡ್ತೋಣದ ಆಚೆಂಗೆ ನಂಗಡ ಇಡೀ ಎಲ್ಲ ಅಮ್ಮ ಕೊಡೋಡ ಫ್ಯಾಮಿಲಿ ಆ ಒತ್ತೊರ್ಮೆ ಆಯ್ತು ಏನಗಣಚಂಗೆ ಒಗ್ಗಟ್ಟಾಯ್ತು ಕೂಡುವಂಥ ವ್ಯವಸ್ಥೆ ಪಂಡ ಕಾಲತ್ ಎಲ್ಲ ಚರಿ ಚರಿ ಜಗಳ ಆಯ್ತು ಪೊರಮೆ ಪೋಯಿರ್ತಿಪ್ಪ ಎಗನಿಸ್ಟಿಪ್ಪ ಆಚೆಂಗೆ ಈ ಫ್ಯಾಮಿಲಿ ಟೂರ್ನಮೆಂಟ್ ನಡ್ತೋನುಂಡು ಎಲ್ಲರೂ ಒತ್ತೊರ್ಮೆ ಆಯ್ತು ಒಗ್ಗಟ್ಟಾಯ್ತು ಕೂಡಿತು ಆ ಮನೆ ಕಾಲಗಳು ಆಚೆಗೆ ಹೊಚ್ಚಗೂ ಇಡೀ ಒಕ್ಕೂಟ ವ್ಯವಸ್ಥೆ ಕೂಡಿತು ಪರಿಚಯ ಅಪ್ಪ ಏನಗಣಚಂಗೆ ಎಲ್ಲ ಒಂದೇ ವೇದಿಕೆಯಲ್ಲಿ ಕೂಡುವಂಥ ವ್ಯವಸ್ಥೆ ಆ ಪಕ್ಕ ಈ ಟೂರ್ನಮೆಂಟ್ ನಲ್ಲೋರ ಕಾರ್ಯಕ್ರಮ ಅದು ಏದೇ ಇದಾಡು ಅಮ್ಮ ಕೊಡವಾಡು ಕೊಡುವಾಡು ಮಲಯಾಳಿ ಆಡು ಏದೇ ಇದ್ದಿಲ್ಲೋ ಅವ್ರ ವ್ಯವಸ್ಥೆ ಆನದು 1997 ಕೊಡೋ ಕುಟುಂಬ ಸ್ಟಾರ್ಟ್ ಆನ ಮಿಂಜ ಇದು ಸ್ಟಾರ್ಟ್ ಆಚೆ ಅದು ನಲ್ಲ ಕಾರ್ಯಕ್ರಮ ಏನಗಣಚ ಹಿಂದಿಕ್ಕೆ ಅಮ್ಮ ಕೊಡತ್ತೆ ಎಲ್ಲಿಯವರು ಸೈಡ್ಲಿಪ್ಪ ಹೆಂಗಳ ಗೊತ್ತೇ ಇಪ್ಪಿಲ್ಲ ಸಮಾಜಕ್ಕೆ ಕೊಡೋ ಸಮಾಜ ಅಮ್ಮ ಕೊಡೋಕ್ಕೆ ಅಕ್ಕ ಇಂಥವ್ರ ಕಾರ್ಯಕ್ರಮದ ಎಲ್ಲರೂ ಒಂದಾಯ್ತು ಒಗ್ಗಟ್ಟಾಯ್ತು ಕೊಡುವ ಅನ್ನನೆ ಬೆಂದು ಅಪ್ಪ ಅಂತ ಇದು ಆ ಇದೆಲ್ಲ ಕಾರ್ಯಕ್ರಮಪ್ಪ ಪಿಂಜ ಅನ್ನನೆ ಸ್ಪೋರ್ಟ್ಸ್ ಲೋಚಿಕೆ ಇಂದನೆ ಉತ್ತೇಜನ ಕೊಡ್ಪಾಚಿಗೆ ಮಿಂಜಿರ ಮುಂಜತ್ರ ಪೀಳಿಗೆ ಕೋಚಿಕೆ ಮಕ್ಕಕ್ಕೆ ಹಿಂಗಡ ನಲ್ಲ ಸ್ಪೋರ್ಟಿವ್ ಆಯ್ತು ಹಿಂದಿಕ ರಾಷ್ಟ್ರೀಯ ಮಟ್ಟದ ಕಲ್ಚತೆ ಹಿಂಗಡ ಸ್ವಯಂ ಉದ್ಯೋಗಕ್ಕೂ ಅವಕಾಶ ಅಪ್ಪಕ್ಕ ಅಂದನೆ ಕೊಡಗಿಂಜ ಸುಮಾರು ಆಳು ಹಾಕಿಲು ಕ್ರಿಕೆಟ್ಲು ಉತ್ತಪ್ಪ ಆಡು ಅಂದನೆ ಸ್ಪೋರ್ಟ್ಸ್ ಇದಲ್ಲ ಅಶ್ವಿನ್ ಆಚ ಸುಮಾರು ಆಳಕ್ಕೆ ಹಿಂಗಡ ಇದ್ದಲು ಆ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಅಂದನೆ ಇದಲ್ಲಿ ಹಂಗಡ ಕೊಡಗಲು ಈ ಪ್ರತಿಯೊರು ಇದು ಕೊಡುವಂಥದ್ದು ಆಚಾರತ್ನ ವಿಚಾರತ್ನ ಸಂಸ್ಕೃತಿನೂ ಬಳತೊಂಡು ಅಂದನೆ ಪಂಡ ಕಾಲತ್ತು ಅಮ್ಮ ಕೊಡೋ ಕೊಡಗಲು ಭಾರಿ ಜನಸಂಖ್ಯೆ ಹೆಂಜದು ಕೊಡೋಕುಂಜೆ ಜಾಸ್ತಿ ಅಮ್ಮ ಕೊಡೋ ಹೆಂಜೆ ಅಜಂಗೆ ಜನಸಂಖ್ಯೆ ಹಿಂದಿಕ್ಕ ಕಮ್ಮಿ ಆಯ್ತು ಅದನ್ನು ನಂಗೆ ಜನಸಂಖ್ಯೆ ಜಾಸ್ತಿ ಮಾಡೋಂಥ ವ್ಯವಸ್ಥೆ ಅಣ್ಣು ಹಿಂದಿಕ್ಕ ಚೆನ್ನಾಗೆ 35 ಫ್ಯಾಮಿಲಿ ಕುಟುಂಬ ಉಳ್ಳ ಅದನ್ನು ನಂಗೆ ಜ್ಞಾನ ಮಾಡೋಂಡು ಅಂದನೆ ಪ್ರತಿಯೊರ ಈ ತುಳಚಿಗೆ ನಂಗಡ ಇಲ್ಲೇತ ಕೊಡಗಿರ ಮಣ್ಣು ನೀರು ಗಾಳಿ ಇಲ್ಲೇತಂತ ನಲ್ಲ ಛಾಯಿ ಜಾಗ ಇಡೀ ವಿಶ್ವದಲ್ಲಿಲ್ಲ ಅದನ್ನು ಉಳಿಚುಟ್ಟೊಂಡು ಏನಂಗಣ ಚೆರಿಯವರು ದುಡ್ಡ್ರ ಆಸೆಕ್ಕೆ ನಂಗೆ ಕೊಡ್ತುಡಂಜ ಮೈಸೂರು ಬೆಂಗಳೂರು ಸೆಟ್ಲ್ ಆಗಿಲ್ಲ ಇಲ್ಲೇ ತಚ್ಚಕ್ಕೆ ನೀರು ಗಾಳಿ ಮಣ್ಣು ಏನಂಚ ಮನುಷ್ಯಂಗೆ ಬದುಕೊಂಡು ಆಚೆಂಗೆ ಪರಿಸರ ಮುಖ್ಯ ಗಾಳಿ ನೀರೇ ಮೇಯ್ನ್
ಅಂತಾನೆ ನಂಗೆ ಉಳಿ ಚುಟ್ಕೊಂಡು ಬಳತ್ಕೊಂಡು ನಿನ್ನ ನಾನು ಕೇಟಂಡು ಅನ್ನನೇ ಹಿಂದೆ ಹತ್ರ ಕ್ರಿಕೆಟ್ನ ಮೇಲೆ ಎಲ್ಲರೂ ಭಾಗವಹಿಸಿತ್ತು ಚಾಯಿತ ಕಳಿನ ಕಾಟಿತ್ತು ಗದ್ದವ ಖುಷಿಪ್ಪ. ನೆಕ್ಸ್ಟ್ ಇನ್ನೊಬ್ಬ ರನ್ನರ್ಸ ಮಿಂಜಕ್ಕೆ ನಾನು ನೆಕ್ಸ್ಟ್ ಇಯರ್ಗೆ ನಾನು ಪಪ್ಪಿಂದು ಛಲ ಹಿಡ್ತಂಡು ಅಂದನೆ ಚಾಯಿದ ಕಳಿನ ಕಾಟಿತ್ತು ಕಾಟೊಂಡು ಉಂಡಿಂಡು ಕೇಟಂಡು ಇಂದು ನಾಲ್ಕು ಇಲ್ಲಿ ಥರ ಮುಖ್ಯ ಅತಿಥಿ ಆಯಿತು ಆಹ್ವಾನ ಚಿಟ್ಟ ಅಚ್ಚೆಂಡ ಅಧ್ಯಕ್ಷ ಆಡಳಿತ ಮಂಡಳಿಯ ಅನ್ನನೇ ನಾನು ಈ ಸಮಾಜ ಹತ್ರ ಇದಕ್ಕೆ ಅಭಿವೃದ್ಧಿಗೆ ಎಂಥ ಬೋಂಡು ಪ್ರತಿಭೆ ಅಣಿಚಿ ಅವ್ರು 5 ಲಕ್ಷ ಹತ್ರ ಇದೆ ಸಮಾಜ ಹತ್ರ ಅಭಿವೃದ್ಧಿಗೆ ತಪ್ಪಿಂದಣ್ಣೆ ನಡ ಫಂಡಲ್ಲಿ ಅಂದನೆ ಎಂದಿಕ ನನ್ನ ಕಾಕ್ ಚಿಟ್ಟಿತ್ತು ಇಲ್ಲಿ ದಂಡ ತಕ್ಕ ಬರೆಯೋಕೆ ಅವಕಾಶ ತಂದ ಅಚ್ಚೆಂಡ ಫ್ಯಾಮಿಲಿಗೆ ಎಲ್ಲ ಅಮ್ಮ ಕೂಡ ಹಿಂಗಕ್ಕೂ ನಾನು ಧನ್ಯವಾದ ಅರ್ಪಿಸಿಟ್ಟು ನಾಡ ದಂಡನ ತಕ್ಕ ನಿಪ್ಪಿಸಿಬಿಡಿ. ಜೈ ಹಿಂದ್ ಜೈ ಕರ್ನಾಟಕ. ಏಕೆಂದರೆ ಈ ಒಂದು ಫ್ಯಾಮಿಲಿ ನಮ್ಮ ಆಶ್ರಮದ ಜೊತೆ ಬಹಳ ನಿಕಟ ಸಂಬಂಧವನ್ನು ಹೊಂದಿದೆ. ಆಶ್ರಮದ ಒಂದು ಜಾಗನೂ ಕೂಡ ಅವರ ಒಂದು ವತಿಯಿಂದ ಇಲ್ಲಿ ಪೊನ್ನಪೇಟೆಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸಾಮಾನ್ಯವಾಗಿ ನಮ್ಮ ರಾಮಕೃಷ್ಣ ಆಶ್ರಮ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಹೆಚ್ಚಾಗಿರುತ್ತೆ. ಆದರೆ ಇಲ್ಲಿ ಮಡಿಕೇರಿ ಬದಲು ಪೊನ್ನೆಪೇಟೆಯಲ್ಲಿ ಪ್ರಾರಂಭ ಆಗೋದಕ್ಕೆ ಅದೊಂದು ಮುಖ್ಯವಾದ ಕಾರಣ ರಾಮಕೃಷ್ಣ ಆಶ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಚ್ಚಿಯಂಡ ಬೋಸವರೇ, ಉಪಾಧ್ಯಕ್ಷರಾದಂತಹ ಅಚ್ಚಿಯಂಡ ಗಣೇಶ್ ಅವರೇ ಅಂದ್ಬಿಟ್ಟು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿವೇಕಾನಂದರು ಹಿ ವಾಸ್ ಎ ಗುಡ್ ಅಥ್ಲೆಟ್ ಇನ್ ಹಿಸ್ ಚೈಲ್ಡ್ಹುಡ್ ಇಟ್ ಸೆಲ್ಫ್. ಹಿ ವಾಸ್ ಎಕ್ಸಲಿಂಗ್ ಇನ್ ಎವ್ರಿಥಿಂಗ್. ಅವರು ಈಜುವುದರಲ್ಲಿ ಮುಂದು, ಆಟದಲ್ಲಿ ಮುಂದು, ಕತ್ತಿ ವರಸಿನಲ್ಲಿ ಮುಂದು, ಕುದುರೆ ಸವಾರಿನಲ್ಲಿ ಮುಂದು, ಓದೋದ್ರಲ್ಲಂತೂ ಕೇಳಲೇಬೇಡಿ. ಅಷ್ಟು ಆಲ್ವೇಸ್ ಯೂಸ್ ಟು ಟಾಪ್. ಅದೇ ಸಂದರ್ಭದಲ್ಲಿ ಅವರು ಧ್ಯಾನಕ್ಕೆ ಕೂತ್ಕೊಂಡಾಗಲೂ ಕೂಡ ಅಷ್ಟೇ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡ್ತಾ ಇದ್ರು. ವಿವೇಕಾನಂದರು ಹೇಳ್ತಿದ್ದೇನಪ್ಪ ಅಂತಂದರೆ, ಕಾನ್ಸಂಟ್ರೇಷನ್ ಈಸ್ ಕೀ ಟು ಸಕ್ಸಸ್. ಯಾವುದೇ ಒಂದು ಶಕ್ತಿ ಹೊರಹೊಮ್ಮಿ ಅವನು ಗೌರವದಿಂದ ಜನ ಎಲ್ಲರೂ ಸಮಾಜ ಅವರನ್ನು ನೋಡಬೇಕು ಅಂತಂದರೆ ಅವನಲ್ಲಿ ಇರುವಂತಹ ಒಂದು ಆತ್ಮತತ್ವ ಅಷ್ಟೊಂದು ಪ್ರಜ್ವಲಿಸ್ತಾ ಇದೆ, ಆ ಒಂದು ಶಕ್ತಿ ಒಳಗಡೆಯಿಂದ ಹೊರಗಡೆ ಬರ್ತಾ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಆಲ್ವೇಸ್ ಯೂಸ್ ಟು ಎನ್ಕರೇಜ್ ದಿ ಯಂಗ್ ಸ್ಟೂಡೆಂಟ್ಸ್ ಟು ಕಮ್ ಔಟ್ ಸ್ಟ್ರಾಂಗ್ ಆ್ಯಂಡ್ ಪ್ಲೇ. ಅವ್ರು ಹೇಳ್ತಾ ಇದ್ರು ಎಷ್ಟೋ ಸರಿ, ಫುಟ್ಬಾಲ್ ಆಟದಿಂದ ನೀನು ಭಗವಂತನ ದರ್ಶನ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಅಂತಂದರೆ. ಹಾಗಂತಂದ್ರೆ ಏನು ಅಂದರೆ, ಫುಟ್ಬಾಲ್ ಆಟದಿಂದ ಅಂತಂದರೆ ದೋಸ್ ಹು ಕ್ಯಾನ್ ಕಾನ್ಸಂಟ್ರೇಟ್ ವೆಲ್ ಬಾಡಿ ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್. ಸೌಂಡ್ ಬಾಡಿನಲ್ಲಿ ಆ ಒಂದು ಸೌಂಡ್ ಮೈಂಡ್ ಇರುತ್ತೆ. ಆ ಸೌಂಡ್ ಮೈಂಡ್ನಲ್ಲಿ ಈ ಎಲ್ಲ ಕೆಲಸವನ್ನು ಮನವೇವನ ಮನುಷ್ಯಾಣ ಕಾರಣಂ ಬಂದ ಮೋಕ್ಷ ಯೋಹ ಅಂತ. ಮನಸ್ಸಿನಿಂದ ಯಾವುದೇ ಒಂದು ಮೋಕ್ಷವನ್ನು ಅಥವಾ ಬಂಧನವನ್ನು ಪಡ್ಕೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ವಸ್ತುವನ್ನು ಯೋಚನೆ ಮಾಡಬೇಕಾದ್ರೆ ಮನಸ್ಸಿನಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಆ ದೃಢವಾದ ಮನಸ್ಸಿನಿಂದ ಫುಲ್ಲಿ ಕಾನ್ಸಂಟ್ರೇಟೆಡ್ ಮೈಂಡ್ನಿಂದ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ನಾವು ಅದರಲ್ಲಿ ಶ್ರೇಷ್ಠರಾದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು. ಯಾವಾಗ ಆ ಒಂದು ಏಕಾಗ್ರತೆಯ ಮನಸ್ಸು ಇಟ್ಟಾಗ ಏನಾಗುತ್ತೆ ಅಂತಂದರೆ, ಪವರ್ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, ಗುಡ್ನೆಸ್ ವಿಲ್ ಕಮ್, ಎವ್ರಿಥಿಂಗ್ ದಟ್ ಇಸ್ ಎಕ್ಸಲೆಂಟ್ ವಿಲ್ ಕಮ್ ಒನ್ಸ್ ದ ಕಾನ್ಸಂಟ್ರೇಟೆಡ್ ಮೈಂಡ್ ಅವೇಕನ್ಸ್ ದಿ ಹಿಡನ್ ಪೊಟೆನ್ಷಿಯಲ್ ಇನ್ ಅವರ್ ಹಾರ್ಟ್ ಅಂತ. ನಮ್ಮಲ್ಲಿ ಅಡಗಿರುವ ಆ ಒಂದು ಅದ್ಭುತವಾದಂತಹ ಆತ್ಮ ಚೈತನ್ಯವನ್ನು ಎಚ್ಚರಿಸಿದಾಗ, ಆ ಏಕಾಗ್ರತೆಯಿಂದ ಯಾವುದೇ ಒಂದು ಫೀಲ್ಡ್ನಲ್ಲಿ ಹೋಗಿದಾಗ ಅದು ಮೇಲೆ ಬರೋದಕ್ಕೆ ಸಾಧ್ಯ. ಅದರಲ್ಲೂ ಕೂಡ ನೀವು ಕ್ರಿಕೆಟ್ ಆಟ ಇತ್ತೀಚೆಗಂತೂ ಭಾಕಷ್ಟು ಮಕ್ಕಳೆಲ್ಲ ಆಡೋದನ್ನು ಮತ್ತು ಪ್ರತಿ ವರ್ಷ IPL ಮ್ಯಾಚ್ಗಳಾಗಿರೋದೆಲ್ಲ ನೋಡಬಹುದು. ಹೌ ಮಚ್ ಡೇರಿಂಗ್ ದೇ ಆರ್, ಹೌ ಮಚ್ ಕಾನ್ಸಂಟ್ರೇಟೆಡ್ ದೇ ಆರ್, ಹೈಲಿ ಫೋಕಸ್ಡ್ ವೇ ಇಫ್ ದೇ ಪ್ಲೇ ದೇ ವಿಲ್ ಬ್ರಿಂಗ್ ವಿನ್ ಟು ದೇರ್ ವಿಚ್ ಅವರ್ ಟೀಮ್ ದೇ ಪ್ಲೇ. ಅಂದರೆ ಅಲ್ಲಿ ಅಷ್ಟೊಂದು ಏಕಾಗ್ರತೆಯಿಂದ ಅವ್ರಿಗೆ ಹೇಳ್ಕೊಡುವಂತಹವರೇ ಬೇಕಾದಷ್ಟು ಟ್ರೈನಿಂಗ್ಸ್ ಇರ್ತಾರೆ. ಹಾಗೆ ಈ ಒಂದು ಆಟವನ್ನು, ಈ ಕ್ರಿಕೆಟ್ ಆಟವನ್ನು ಇಲ್ಲಿ ಆರ್ಗನೈಸ್ ಮಾಡಿರೋದು ಬಹಳ ಸಂತೋಷ. ಏಕೆಂದರೆ ಯುವಕರಲ್ಲಿ ಇತ್ತೀಚಿನ ಈ ಒಂದು ಮಾಡ್ರನ್ ಗ್ಯಾಡ್ಜೆಟ್ಸ್ ಎಲ್ಲ ಬಂದಾಗ ಈ ಆಟದ ಮೇಲಿನ ಒಂದು ಒಂದು ವ್ಯಾಮೋಹ ಮುಂದೆ ಯಾವ ಥರ ಇತ್ತು, ಹಿಂದೆ ಇದ್ದಿದ್ದು ಇಲ್ಲ. ಇದು ಮುಂದುವರ್ಕೊಂಡು ಹೋಗಬೇಕು ಅಂತಂದರೆ ನಿಮ್ಮಂತಹ ಸಂಘ ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು, ಆಟದ ಕ್ರೀಡೆಯನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇರೋದು ಬಹಳ ಸಂತೋಷ.
ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ನಾನು ಭಾವಿಸ್ತೆ. ಎಲ್ಲರಿಗೂ ಕೂಡ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷವೂ ನಾವು ರಾಮಕೃಷ್ಣ ಶಾರದಾಶ್ರಮದ ವತಿಯಿಂದ ಸಮ್ಮರ್ ಕ್ಯಾಂಪ್ ಮಾಡ್ತೀವಿ. ಸಮ್ಮರ್ ಕ್ಯಾಂಪ್ ಅನ್ನೋದಕ್ಕಿಂತ ವಸಂತ ವಿಹಾರ ಅಂತ ಅದರ ಹೆಸರು. ವಸಂತ ವಿಹಾರ ಅಂತಂದರೆ ಈಗ ವಸಂತ ಕಾಲ, ಚೈತ್ರ ವೈಶಾಖ ವಸಂತ ಋತು, ವಸಂತ ಋತುವಿನಲ್ಲಿ ಮಾಡೋದಕ್ಕೋಸ್ಕರ ವಸಂತ ವಿಹಾರ ಅಂತ ನಾವು ಶಾಲಾ ಕಾಲೇಜು ಶಾಲೆ ಹೈಸ್ಕೂಲ್ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಹೆಚ್ಚಿನಾಗಿ ಹೊರಗಡೆಯಿಂದ ಜನ ಕೊಡಗನ್ನು ನೋಡ್ಲಿಕ್ಕೆ ಬರ್ತಾರೆ. ಕೊಡಗಿನಲ್ಲಿ ಈ ಒಂದು ಸುಂದರ ವಾತಾವರಣವನ್ನು ಸವಿದು ಇಲ್ಲಿಯ ಅಲ್ಲಿ ನಮ್ಮ ಆಶ್ರಮದಲ್ಲಿ ಹೇಳುವಂತಹ ವೇದಗಳ ಪ್ರಾರಂಭವಾಗಿ ರಾಮಕೃಷ್ಣ ವಿವೇಕಾನಂದರವರೆಗೆ ಅನೇಕ ಹಿಂದೂ ಧರ್ಮದ ಸನಾತನ ಧರ್ಮದ ಅನೇಕ ಮೌಲ್ಯಗಳನ್ನು ನಾವು ಹೇಳಿಕೊಡ್ತೀವಿ. ಅವರಿಗೆ ಆಟ ಪಾಠಗಳಿರುತ್ತೆ, ಅಷ್ಟಲ್ಲದೆ ಎಕ್ಸ್ಕರ್ಷನ್ ಕೂಡ ಹೊರಗಡೆ ಬಸ್ನಲ್ಲಿ ಕರ್ಕೊಂಡೋಗ್ತೀವಿ. ಇದೆಲ್ಲ ಸೇರಿ 8 ದಿವಸ ನಮ್ಮಲ್ಲಿ ಇದ್ದರೂ ಕೂಡ ಅವರಿಗೆ ಬರೀ 1000 ರುಪೀಸ್ಗೆ 2 ಹೊತ್ತು ತಿಂಡಿ, 2 ಹೊತ್ತು ಊಟ, ಮಲಗುವ ವ್ಯವಸ್ಥೆ ಮತ್ತು ಇಷ್ಟೆಲ್ಲ ಪಾಠ ಪ್ರವಚನಗಳು, ಆಟ ಪಾಠಗಳು ಮತ್ತು ಎಕ್ಸ್ಕರ್ಷನ್ ಇಷ್ಟೆಲ್ಲ ಸೇರಿ ಬರೀ ಕೇವಲ 1000 ರುಪೀಸ್ಗೆ ನಾವು ಅದನ್ನು ಸಬ್ಸಿಡೈಸ್ ರೇಟಲ್ಲಿ ಮಾಡ್ತಾ ಇದ್ದೀವಿ. ಮನೆಯಿಂದ ಬಂದು ಹೋದರೆ 600 ರೂಪಾಯಿ ಮಾತ್ರ. ಆ ಥರ ಇದೆ. ಇದರಲ್ಲಿ ನಿಮಗೆ ಮಕ್ಕಳಿಗೆ ಅಲ್ಲೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸೋಕ್ಕೆ ಹೈಸ್ಕೂಲ್ ಮಕ್ಕಳು, ನೀವು 8 ದಿವಸ ಆರಾಮಾಗಿ ತಂದೆ ತಾಯಿ ಇರ್ಬೋದು, ಪೋಷಕರು ಆಶ್ರಮಕ್ಕೆ ಕರ್ಕೊಂಬಿಟ್ಟು ಬಂದರೆ ಲೆಟ್ ದೆಮ್ ಪಾರ್ಟಿಸಿಪೇಟ್, ಲೆಟ್ ದೆಮ್ ಇಂಬೈಬ್ ಸಮ್ ಆಫ್ ದಿ ಪಾಸಿಟಿವ್ ವ್ಯಾಲ್ಯೂಸ್ ಇನ್ ದಿ ಇನ್ ಅವರ್ ಸನಾತನ ಧರ್ಮ ಅಂತ ಕೇಳ್ಕೊಡ್ತಾ ನಿಮ್ಮೆಲ್ಲರೂ ಕೂಡ ಆಶ್ರಮಕ್ಕೆ, ಪೇರೆಂಟ್ಸ್ಗೂ ಎಲ್ಲರಿಗೂ ಕೂಡ ಸುಸ್ವಾಗತ. ನೀವು ದಾರು ಬೇಜಾರ ಮಾಡೈತಿ, ನಾನು ಕನ್ನಡ ತಕ್ಕ ಪದವಿ ಎಂದು ದಯವಿಟ್ಟು ನಿಮಗೆಲ್ಲ ನಾನು ನಿಮ್ಗೆ ಪ್ರಯತ್ನ ಕ್ಷಮೆ ಹೆಚ್ಚಿಸ್ವಿ. ಸಮಯ ಎಲ್ಲರನ್ನೂ ಬದಲಾಯಿಸುತ್ತದೆ, ಸಮಯ ಎಲ್ಲರನ್ನೂ ಬದಲಾಯಿಸುತ್ತದೆ. ಆದರೆ ಸಮಯಕ್ಕೆ ಸ್ವಲ್ಪ ಸಮಯ ಬೇಕಲ್ಲವ? ಈ ಮಾತುಗಳನ್ನು ಈ ವೇದಿಕೆಯಲ್ಲಿ ಹೇಳಲು ಇಷ್ಟಪಡುತ್ತಾ ಆತ್ಮೀಯರೇ, ಇಂದು ಅಚ್ಚೆಂಡ ಕುಟುಂಬದವರ ಒಂದು ಮಹಾಸುದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಮ್ಮತ್ತಡವ ಜನಾಂಗದ ಚರಿತ್ರೆಯ ಇತಿಹಾಸದ ಪುಟಗಳಲ್ಲಿ ಶಿವನಾಕ್ಷರಗಳಲ್ಲಿ ಬರೆದಿಡುತ್ತಂತಹ ಒಂದು ಮಹಾಸುದಿನ ಇವತ್ತು. ಅಚ್ಚೆಯಿಂದ ಕ್ರಿಕೆಟ್ ಕಪ್ ಅನ್ನು ಮಾಡತಕ್ಕಂತಹ ಒಂದು ದೊಡ್ಡ ಸಾಧನೆಯನ್ನ ಇಂದು ನಾವು ಇಲ್ಲಿ ಮಾಡಿದ್ದೀವಿ. ಬಹುಶಃ ನಾವು ಮ್ಯಾಚ್ ಅಲ್ಲಿ ಗೆಲ್ಲುವುದು ಅಚ್ಚೆಂದ ಕಪ್ಪು ನೀಡುವ ಮೂಲಕ ನಾವು ಗೆದ್ದಿದ್ದೀವಿ ಎಂಬತಕ್ಕ ಸಂತೋಷ ನನ್ನಲ್ಲಿ ಬಹಳಷ್ಟು ಇದೆ, ಬಹುಶಃ ನಿಮ್ಮಲ್ಲೂ ಇದೆ ಎಂದು ನಾನು ಭಾವಿಸುತ್ತೇನೆ. ಇಂತಹ ಒಂದು ಸುಂದರ ಐತಿಹಾಸಿಕ ಸಮಾರಂಭಕ್ಕೆ ಪ್ರೀತಿಯಿಂದ, ಮಮತೆಯಿಂದ, ಆದರದಿಂದ, ಸಂತೋಷದಿಂದ ನಮ್ಮನ್ನೆಲ್ಲರನ್ನು ಹುರಿದುಂಬಿಸತಕ್ಕಂಥ ಕಾರ್ಯದಲ್ಲಿ ನೀವೆಲ್ಲ ತೊಡಗಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರ ಪಾದಚರಣೆಗಳಿಗೆ ಈ ಕೊಡಗು ಗಣೇಶನ 100 ನಮನಗಳು, 100 ನಮನಗಳು. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕ ಸಾಕು. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕ ಸಾಕು. ಮೈ ಮನಸ್ಸುಗಳಿಗೆ ಆನಂದವ ನೀಡಲು, ಆಟ ನೋಟ ಬೇಕು, ಕಿಕ್ಕೊಡೆಯುವ ಕ್ರಿಕೆಟ್ ಎಲ್ಲರಿಗೂ ಬೇಕು. ಬಹುಶಃ ಅಂತ ಒಂದು ಕ್ರಿಕೆಟ್ ಆಟವನ್ನು ನೋಡತಕ್ಕಂತ ಸೌಭಾಗ್ಯ ಇಂದೆಲ್ಲ ಅಚ್ಚೆಂಡ ಹಾಗೂ ಅಮ್ಮ ಕೊಡುವ ಜನಾಂಗದವರಿಗೆ ಬಂದಿರತಕ್ಕಂಥದ್ದು ಒಂದು ಮಹಾ ಸುದಿನ ಎಂದು ಇದನ್ನು ನಾನು ಭಾವಿಸುತ್ತೇನೆ. ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ರಾಮಕೃಷ್ಣ ಆತ್ಮದ ಸ್ವಾಮೀಜಿಗಳು ಬಂದಿದ್ದರು. ಬಹುಶಃ ಅವರು ತುರ್ತು ಕಾರ್ಯಕ್ರಮದಿಂದ ಹೋಗಿದ್ದಾರೆ. ಇಂದು ಪೊನ್ನಂಪೇಟೆಯಲ್ಲಿ ರಾಮಕೃಷ್ಣ ಆಶ್ರಮ ಇದೆ ಎಂಬತಕ್ಕಂಥ ಗೌರವ ಇದೆ ಎಂದರೆ ಅದಕ್ಕೆ ನಮ್ಮ ಅಚ್ಚೆಂಡ ದೇವಂತ ಕಾಲಮಯ್ಯನವರು ಸಾಕ್ಷಿ. ದೇವರ ಅಚ್ಚೆಂಡ ಕಾಲಮಯ್ಯನವರು ಸ್ವಾಮಿ ವಿವೇಕಾನಂದರ ಪರಮ ಭಕ್ತರಾಗಿದ್ದರು. 1923 ಸ್ವಾಮಿ ವಿವೇಕಾನಂದ ಪರಮ ಶಿಷ್ಯರಾದಂತಹ ನಿರ್ಮಲಾನಂದ ಸ್ವಾಮೀಜಿಯವರು ಕೊಡಗಿಗೆ ಬಂದಾಗ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿ ಧಾರ್ಮಿಕ ಕಾರ್ಯಕ್ರಮದ ಪ್ರಚಾರ ಮಾಡುತ್ತ ಇಂತಹ ಒಂದು ಸುಂದರ ಸ್ಥಳದಲ್ಲಿ ನಮಗೆ ಆಶ್ರಮ ಬೇಕು ಅಂತ ಹೇಳಿದಾಗ ಅಲ್ಲಿ ಭಕ್ತರೊಂದಿಗೆ ಕುಳಿತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವಂತ ಕಾಳಮಯ್ಯನವರು ಕೂಡಲೇ ಎದ್ದು 3 ಎಕರೆ ಪನ್ನೆಪೆಟ್ಟಿರತಕ್ಕಂಥ ಜಾಗವನ್ನು ನಾನು ಕೊಡುತ್ತೇನೆ ಎಂದು ಹೇಳ್ತಕ್ಕಂಥ ದೊಡ್ಡ ಉದಾಹರಣೆಗಳನ್ನು ತೋರಿಸ್ತಕ್ಕಂಥ ಅಚ್ಚೆಂಡ ಕುಟುಂಬದವರು ಮಾತ್ರ ಅಂತ ಹೇಳಲು ಹೆಮ್ಮೆ ಪಡ್ತೇನೆ. ದಯವಿಟ್ಟು ನೀವೆಲ್ಲರೂ ಜೋರಾಗಿ ಚಪಾ ಚಟ್ಟಬೇಕು ಅಚ್ಚೆಂಡ ಕುಟುಂಬದವರಿಗೆ. ಅಂತಹ ಒಂದು ಮಹಾ ಸಾಧನೆಯ
ಜಾಗ ಒಂದು ಅಂದು ಕೂಡ ಮಾಡ್ತಕ್ಕಂತ ಪ್ರೀತಿ ನಮ್ಮ ಅಚ್ಚೆಂಡ ಕುಟುಂಬರಿಗೆ. ಹಾಗೆಯೇ ಅಚ್ಚೆಂಡ ಕುಟುಂಬದಲ್ಲಿ ಅತ್ಯಂತ ಮೇಧಾವಿಗಳು ಸೇನೆಯಲ್ಲಿರ್ತಕ್ಕಂತಹ ನಿವೃತ್ತರೆಲ್ಲ ಇದ್ದಾರೆ, ಅಧಿಕಾರಿಗಳು ಇದ್ದರು, ಎಲ್ಲರೂ ನೆನೆಸಿಕೊಳ್ತಾ ಇಂದು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನೋಡ್ತಕ್ಕಂಥ ಭಾಗ್ಯ ನನಗೆ ಒದಗಿಸಿಕೊಡೋದಕ್ಕೆ ಕೊಟ್ಟಕ್ಕಂಥ ಎಲ್ಲ ಅಚ್ಚೆಂಡ ಕುಟುಂಬದವರಿಗೂ ಅಮ್ಮ ಕೊಡುವ ಬಂಧುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ನೋಡಿ ಮುಗು ನಗರನೆ ಹೋಗುವಾಗ ಆ ನಗುವಿನಲ್ಲಿ ನನ್ನ ನೆನಪಿರಲಿ. ಅಚ್ಚೆಂಡ ಗಣೇಶ್ ಅಖಿಲ ಕೊಡುವ ಸಮಾಜ ಇವತ್ತು ಕ್ರಿಕೆಟ್ ನೆಮ್ಮೆ ಕ್ರಿಕೆಟ್ ಹಬ್ಬವನ್ನು 9ನೇ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭಾಶಯವನ್ನು ಕೋರಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇನೆ. ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಭಾಳ ಉತ್ತಮವಾಗಿ ಈ ಒಂದು ಪಂದ್ಯಾವಳಿಯನ್ನು ಅವರು ಆಚರಣೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಅಧ್ಯಕ್ಷರು ಬಾನಂಡ ಪ್ರತಿಯವರ ಮತ್ತು ಅವರೆಲ್ಲ ಪದಾಧಿಕಾರಿಗಳ ಕೋರಿಕೆ ಮೇಲೆ ಸರ್ಕಾರದಿಂದ ವಾರ್ಷಿಕವಾಗಿ ಅನುದಾನ ನೀಡಲಿಕ್ಕೆ ಕೂಡ ಈ ಬಾರಿ ಕ್ರಮ ಜರುಗಿದೆ. ಅವರಿಗೆ ಹಣವನ್ನು ಕೊಡುವಂಥದ್ದು ಕೂಡ ಆಗಿದೆ. ಅದರಿಂದ ಚೆನ್ನಾಗಾಗಲಿ, ಇನ್ನಷ್ಟು ಯಶಸ್ಸು ಕಾಣಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಈ ಪಂದ್ಯಾವಳಿಗೆ ಯಾವತ್ತೂ ಕೂಡ ನಾವು ಪ್ರೋತ್ಸಾಹ ಆಗಿ ನಿಲ್ಲಬೇಕಾಗುತ್ತೆ. ಇಲ್ಲಿಂದ ಒಳ್ಳೆಯ ಪ್ರತಿಭೆಗಳು ಹೊರಹೊಮ್ಮಲಿ, ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ಇಂಥ ಪಂದ್ಯಾವಳಿಗಳಿಂದ ಬರಬೇಕು ಅಂತೇಳಿ ಕೂಡ ಆಶಯಿಸಿ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತೇನೆ. ಅಖಿಲ ಮಕ್ಕಳ ಸಮಸ್ತ ಅಡಿಯಲ್ಲಿ ಇಂದು ಅಚ್ಚೆಂಡ ಒಕ್ಕಕ್ಕಾರ ಸಾಂಪ್ರದಾಯಿಕವಾಯಿತು ನಂಗೆ ಕಳಿ ಸ್ಟಾರ್ಟ್ ಮಾಡಿತ್ತು. ನೆನೆ ಪೊಲಾಕ ನಂಗೆ ಮೆರವಣಿಗೆ ಮೂಲಕ ಉದ್ ಪಂದ್ಯ ಬಂದಿತ್ತು. ಸಮಾರಂಭ ಉದ್ಘಾಟನೆ ಮಾಡಿತು. ಸಮಾರಂಭಕ್ಕೆ ಮುಖ್ಯ ಅತಿಥಿ ಆಯಿತು ನಂಗಡ MLA ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಲಹೆಗಾರ ಎಸ್ ಪೊನ್ನಣ್ಣ ಪಿಂಜ ಅಜಿಕುಟ್ರ ಅಲ್ಲ ಮಂಟಪಂಡ ಸೂಚಾ ಕುಶಲಪ್ಪ ಮತ್ತು ನಂಗಡ ಸಮಾಜದ ಅಧ್ಯಕ್ಷ ನಂಗಡ ಅಧ್ಯಕ್ಷ ಎಲ್ಲ ಕೂಡಿ ಆಡಿತು. ಜ್ಯೋತಿ ಬೆಳಗು ತೊಗೊಂಡ್ರಿಗೆ ಪಂದ್ಯ ಉದ್ಘಾಟನೆ ಆಚೆ ಈಗ ಗಂಭೀರ ಮತ್ತು ಅಮ್ಮತ್ರ ಒಕ್ಕಕ್ಕಾರ ಕಳ್ಚೊಂಡು ಉಂಡು ನಂಗೆ ಈ ದಂಡ ದಿಸ್ತ್ರ ಪ್ರೋಗ್ರಾಮ್ನ ನಂಗೆ ಅಚ್ಚುಕಟ್ಟಾಯ್ತು ನಡ್ತವ ಅಂದನೆಂದು ನಂಗಡ ಅವರ ಇದ್ರ ಎಲ್ಲ ನಡೆದುಂಡು ಎಲ್ಲರ ಸಹಕಾರ ತರೋದು ಅಂದ್ ಕಟ್ಟಂಡು ಅಂದನೆ ಪತ್ರಕರ್ತರು ನಂಗೆ ಸಹಕಾರ ತಂದಿತ್ತು ಹೆಂಗ ಒಂದನೆ ಅಣ್ಣಿ. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.